ಮಹಾ ದುಃಖವು ವೇದ ಹೃದಯದಲ್ಲಿ ಏನಿದೆ ಎಡಬಿಡದೆ ವೇದನೆ ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಶಬ್ದವಾಗಿ ಹೇಳುತ್ತೇನೆ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಪ್ರಿಯ ದೇವರ ಮಕ್ಕಳೇ, ಪೌಲನು ಒಂದು ಶ್ರೇಷ್ಠವಾದಂತ ಸಂಗತಿಯನ್ನ ಇಲ್ಲಿ ಹೊರಗಡೆ ತರ್ತಾ ಇದ್ದಾರೆ. ಏನಂತಂದ್ರೆ ಪವಿತ್ರಾತ್ಮ ಅಧೀನವಾಗಿರುವಂತ ನನ್ನ ಮನಸ್ಸೇ ಸಾಕ್ಷಿ. ಎಷ್ಟು ಜನರ ಮನಸ್ಸಾಕ್ಷಿ ನಿನಗೆ ಒಂದು ದಿನ ಸಾರ್ಥಕತೆಯನ್ನ ಕೊಡ್ತಾ ಇದೆ? ನಿನ್ ಮನಸ್ಸಾಕ್ಷಿಯಲ್ಲಿ ಸಮಾಧಾನ ಇದೆ, ನಿನ್ ಮನಸ್ಸಾಕ್ಷಿಯಲ್ಲಿ ಸಂತೋಷ ಇದೆ, ನಿನ್ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ ನೀನ್ ಮಾಡೋದೆಲ್ಲ ಸರಿ ಅಂತ, ನಿನ್ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ ವೆರಿ ಗುಡ್ ಅಂತ, ನಿನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ ನೀನ್ ಮಾತಾಡೋದೆಲ್ಲ ಸರಿ ಅಂತ, ನಿನ್ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ ನೀನ್ ನುಡಿಯೋದೆಲ್ಲ ಸರಿ ಅಂತ, ನಿನ್ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ ನೀನ್ ಒಬ್ಬ ನಿಜವಾದ ಕ್ರೈಸ್ತನಂತ, ನಿನ್ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ ನೀನ್ ನಿಜವಾದ ದೇವಪದ ಅಂತ, ನಿನ್ ಮನಸ್ಸಾಕ್ಷಿ ಹೇಳ್ತಾ ಇದೆಯಾ? ಪಾಸ್ಟ್ ಹೇಳಿದ್ರೆ ಪಾಸ್ಟ್ ತೀರ್ಪು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ಹೇಳಿದ್ರೆ ಏ ಅವನು ಯಾಕೆ ಹಿಂಗೆ ಹೇಳ್ಬೇಕು, ಯಾರೋ ಪ್ರಮಾದಿ ಹೇಳಿದ್ರೆ ಏ ಅವನಿಗೇನು ಗೊತ್ತು, ಯಾರೋ ಪಾಸ್ಟ್ ಹೇಳಿದ್ರೆ ಏ ಯಾರಿಗೂ ಗೊತ್ತು. ನಿನ್ನ ಎಡಬಿಡದೆ ಕಾಡುವಂತ, ನಿನ್ನ ಎಡಬಿಡದೆ ನಿನ್ನ ಜೊತೆಯಲ್ಲೇ ಇರುವಂತ, ನಿನ್ನ ಒಂದು ಕ್ಷಣ ಒಂದು ಸೆಕೆಂಡ್ ಬಿಡದೆ ನಿನ್ನೊಂದಿಗಿರುವಂತ ಒಂದು ಅತ್ಯಂತ ಶ್ರೇಷ್ಠವಾದ ಕಾರ್ಯವನ್ನು ದೇವರು ನಿನ್ನೊಳಗಡೆ ಇಟ್ಬಿಟ್ಟಿದ. ಆದ್ರಿಂದ ನೀನ್ ಎಸ್ಕೇಪ್ ಆಗಕ್ಕಾಗಲ್ಲ. ನೀನ್ ಹೆಂಡತಿಯಿಂದ ಎಸ್ಕೇಪ್ ಆಗ್ಬೋದು, ಗಂಡನಿಂದ ಎಸ್ಕೇಪ್ ಆಗ್ಬೋದು, ಮಕ್ಕಳಿಂದ ಎಸ್ಕೇಪ್ ಆಗ್ಬೋದು, ತಂದೆ ತಾಯಿಯಿಂದ ಎಸ್ಕೇಪ್ ಆಗ್ಬೋದು, ಬಟ್ ಆ ಒಂದರಿಂದ ಮಾತ್ರ ನೀನ್ ಎಲ್ಲಿಗೂ ಎಸ್ಕೇಪ್ ಮಾಡಕ್ಕಾಗಲ್ಲ. ಈವನ್ ನೀನ್ ನರಕಕ್ಕೋದ್ರೂ ಅದು ನೀನ್ ನಿಂಬಾಲಿಸ್ಕೊಂಡು ಬರುತ್ತೆ, ಪರಲೋಕಕ್ಕೋದ್ರೂ ಅದು ನಿಂಬಾಲಿಸ್ಕೊಂಡು ಬರುತ್ತೆ. ಪೌಲನು ಅದರ ವಿಷಯದಲ್ಲಿ ಬಹಳ ಗಾಂಭೀರ್ಯತೆಯಿಂದ ಬಹಳ ಉದ್ದವಾದ ಸ್ಟೇಟ್ಮೆಂಟ್ ಮಾಡ್ತಾನೆ. ಏನಂತಂದ್ರೆ ಪವಿತ್ರಾತ್ಮ ಅಧೀನವಾಗಿರುವ ನನ್ನ ಮನಸ್ಸು ಸಾಕ್ಷಿ ಅಂತ, ಮನಸ್ಸಾಕ್ಷಿ. ಹಲ್ಲೆಲೂಯಾ. ನೀನು ಪಾಸ್ಟ್ ಸುಳ್ಳು ಹೇಳ್ಬೋದು, ಅಥವಾ ನೀನು ಎಸ್ಕೇಪ್ ಆಗ್ಬೋದು, ನೀನು ಕುಟುಂಬದಲ್ಲಿ ಹೇಗೆ ನಡ್ಕೊಳ್ಬಹುದು, ಆದ್ರೆ ಒಬ್ಬರಿಂದ ಮಾತ್ರ ನೀನು ಎಸ್ಕೇಪ್ ಆಗಕ್ಕಾಗಲ್ಲ. ಒಬ್ಬರಿಂದ ಮಾತ್ರ ನೀನು ಎಸ್ಕೇಪ್ ಆಗಲ್ಲ ಸಹೋದರ ಸಹೋದರಿ. ಅದು ಯಾರಂದ್ರೆ ದೇವರು ನಿನ್ನೊಳಗಡೆ ಇಟ್ಟಿರುವಂತ ಮನಸ್ಸಾಕ್ಷಿ. ಹಲ್ಲೆಲೂಯಾ. ದೇವರು ಎಷ್ಟೋ ಜನರು ದೇವರು ನಮ್ಮ ಹತ್ರ ಇಲ್ಲ, ದೇವರು ಪರಲೋಕದಲ್ಲಿದ್ದಾನೆ, ದೇವರು ಪರಲೋಕ ರಾಜ್ಯದಲ್ಲಿದ್ದಾನೆ. ಪಾಸ್ಟ್ರು 24 hours ನಮ್ಮ ಜೊತೆ ಇರೋದಿಲ್ಲ, ಪಾಸ್ಟ್ರು ಅವ್ರ ಮನೆಯಲ್ಲಿ ಇರ್ತಾನೆ. ನನ್ನ ತಂದೆ ತಾಯಿಗಳು 24 hours ನನ್ನ ಹೃದಯ ಜೊತೆ ಇರೋದಿಲ್ಲ, ನಮ್ಮ ಅಪ್ಪ ಅಮ್ಮ ಹತ್ರ ಇದ್ರು ಕೂಡ ಅವ್ರು ನನಗೆ ದೂರ ಇದ್ದಂಗೆ ಕಾಣಿಸುತ್ತೆ. ಮಕ್ಕಳು ತಂದೆ ತಾಯಿಗಳಂತ ನೀವು ನನ್ನ ಮಕ್ಕಳಿಲ್ಲ, ನನ್ನ ಗಂಡ ಇಲ್ಲ, ನನ್ನ ಹೆಂಡತಿ ಇಲ್ಲ ಅಂತ ನೀನು ದೂರ ದೂರ ಸಂದುಕೊಳ್ಳಬಹುದು. ಆದ್ರೆ ಒಂದು ಕಾರ್ಯ ಮಾತ್ರ ನಿನ್ನಿಂದ ಯಾವತ್ತೂ ದೂರ ಇರಲ್ಲ, ಅದು ನಿನ್ನ ಮನಸ್ಸಾಕ್ಷಿ. ಮನಸ್ಸು ಸಾಕ್ಷಿ, ನಿನ್ನ ಆತ್ಮದ ಸಾಕ್ಷಿ. ಈ ಆತ್ಮದ ಸಾಕ್ಷಿಯನ್ನ ಸರಿಪಡಿಸಿಕೊಂಡ್ರೆ, ಈ ಮನಸ್ಸಾಕ್ಷಿಯನ್ನ ಸರಿಪಡಿಸಿಕೊಂಡ್ರೆ, ಈ ಮನಸ್ಸಾಕ್ಷಿ ಜೀವಂತವಾದ್ರೆ, ಈ ಮನಸ್ಸಾಕ್ಷಿ ಸರಿ ಹೋದ್ರೆ, ಪ್ರತಿಯೊಬ್ಬ ದೇವರ ಮಗು ಏನಾಗ್ತಾರೆ, ಹರ್ಷೋಲ್ಲಾಸವುಳ್ಳವನಾಗಿ, ಹರ್ಷದಿಂದ ತುಂಬಿದವನಾಗಿ, ಹರ್ಷದ ಹೃದಯವುಳ್ಳವನಾಗಿ ಅವನು ಒಂದು ಉತ್ತಮವಾದಂತ ಶ್ರೇಷ್ಠವಾದಂತ ಸ್ಥಿತಿ ಬರ್ತ. ಹಲ್ಲೆಲೂಯ. ಯಾರ್ಯಾರು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ಲ, ಯಾರ್ಯಾರು ನಾನು ಸರಿ ಅಂತ ಹೇಳ್ಕೊಳಕ್ಕಾಗಲ್ಲ. ನೀನ್ ಎಲ್ಲರ ಮುಂದೆ ನಾನು ಸರಿ ಅಂತ ಹೇಳ್ಕೊಬಹುದು, ಆದ್ರೆ ಒಬ್ಬರ ಮುಂದೆ ಮಾತ್ರ ಹೇಳ್ಕೊಳಕ್ಕಾಗಲ್ಲ. ಅದು ನಿನ್ ಹೃದಯದೊಳಗಡೆ ಇರುವಂತ ನಿನ್ ಮನಸ್ಸಾಕ್ಷಿ, ನಿನ್ ಮನಸ್ಸಾಕ್ಷಿ. ಎಲ್ರಿಗೂ ನೀನು ಬಾಯ್ ಕೊಡ್ಬೋದು, ಎಲ್ರಿಗೂ ನೀ ಸಮಾಧಾನ ಮಾಡ್ಬೋದು, ಎಲ್ರಿಗೂ ಏನ್ ಬೇಕಾದ್ರೂ ಹೇಳ್ಬೋದು, ಎಲ್ರಿಗೂ ಯಾವ್ದ ಸಮಾಧಾನ ಹೇಳಿ ಅವ್ರು ಸಮಾಧಾನ ಪಡಿಸ್ಬೋದು. ನಿನ್ನ ಯಾರು ನಿನಗೆ ಪ್ರಶ್ನೆ ಕೇಳ್ತಾರೋ ಅವ್ರಿಗೆಲ್ಲ ನೀನ್ ಸಮಾಧಾನ ಹೇಳಿ, ಇಲ್ಲ ಹಾಗಲ್ಲ ಹೀಗಲ್ಲ ಹಾಗೆ ಹೀಗೆ ಅಂತ ಹೇಳಿ ನೀನು ತಟಸ್ಥನಾಗ್ಬೋದು. ಆದ್ರೆ ಒಬ್ಬರಿಗೆ ಮಾತ್ರ ಹೇಳಕ್ಕಾಗಲ್ಲ. ಅವ್ರು ಯಾರು ಗೊತ್ತಾ, 24 hours ನಿನ್ನ ಒಳಗಡೆ ಇದ್ದು, ನಿನ್ನ ಒಳಗೆ ಇದ್ದು, ನಿನ್ನೊಂದಿಗೆ ಮಾತಾಡುವಂತ ನಿನ್ ಮನಸ್ಸಾಕ್ಷಿ. ಅದಕ್ಕೆ ಮಾತ್ರ ಯಾರು ಎಸ್ಕೇಪ್ ಆಗಕ್ಕಾಗಲ್ಲ, ಎಸ್ಕೇಪ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಪೌಲ ಹೇಳ್ತಾರೆ, ಪವಿತ್ರ ಅಧೀನ
ಸ್ವಾಧೀನವಾಗಿರುವಂತ ನನ್ನ ಮನಸ್ಸಿನ ಸಾಕ್ಷಿ. ನಿನ್ನ ಮನಸ್ಸಾಕ್ಷಿ ಹೇಗಿದೆಯಮ್ಮ? ನಿನ್ನ ಮನಸ್ಸಾಕ್ಷಿ ಹೇಗಿದೆಯಮ್ಮ? ಇದೇನು ಯಾರಾದರೂ ಭಾವಿಸ್ಬೋದು, ನಿನ್ನ ಮನಸ್ಸಾಕ್ಷಿ ಭಾವಿಸಕ್ಕಾಗಲ್ಲ ಅಮ್ಮ. ನಿನ್ನ ಮನಸ್ಸಾಕ್ಷಿ ಭಾವಿಸಕ್ಕಾಗಲ್ಲ. ನಿನ್ನ ಗಂಡನಿಗೆ ಒಂದು ವೇಳೆ ನೀನ್ ಏನಾದ್ರು ಅಂತ ಇರ್ಬೋದು, ನಿನ್ನ ಮನಸ್ಸಾಕ್ಷಿ ಇಲ್ಲಿ ಚುಚ್ತಾ ಇರುತ್ತೆ. ನೋ, ಇದು ಸುಳ್ಳು. ನೀನ್ ಹೇಳ್ತಾರೋ ಇಲ್ಲ, ಸುಳ್ಳು ನೀನ್ ಹೇಳ್ತಾ ಇರೋದು ಇಲ್ಲ ಇಲ್ಲ, ನೀನ್ ಮಾಡಿಲ್ಲ. ನೀನ್ ಬೊಗಳೆ ಬಿಡ್ತಾ ಇದ್ರೆ ಇಲ್ಲಿ ಮನಸ್ಸಾಕ್ಷಿ ಹೇಳ್ತಾ ಇರ್ತದೆ. ನಾನು ನಿನ್ ಬೊಗಳೆ ಬಿಡ್ತಾ ಇದೀಯಾ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ನೀನ್ ಮನಸ್ಸಾಕ್ಷಿ, ನಿನ್ನ ಒಳಗಡೆ ಇಟ್ಟಿದ್ದಾರೆ ದೇವರು, ನಿನ್ ಮುಂದಿಗೆ ಇಟ್ಟಿದ್ದಾರೆ ದೇವರು. ಆದ್ರಿಂದ ಒಳ್ಳೆ ಮನಸ್ಸಾಕ್ಷಿ. ಸುವಾರ್ತೆಯನ್ನ ಸಾರದಿದ್ದರೆ ನನ್ನ ಗತಿ ಏನು? ಯಾಕೆ ಸುವಾರ್ತೆ ಸಾರಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ಕ್ರಿಸ್ತನ ಬಗ್ಗೆ ಸಾರ್ಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ಯೇಸುವಿನ ಬಗ್ಗೆ ಸಾರ್ಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? ನಿನ್ಗೆ ಒಳ್ಳೆ ಮನಸ್ಸಾಕ್ಷಿ ಇಲ್ಲ. ಒಳ್ಳೆ ಮನಸ್ಸಾಕ್ಷಿ ಇಲ್ಲದೆ ಇರೋದ್ರಿಂದ ನೀ ಸಾಕ್ಷಿ ಹೇಳಕ್ಕಾಗಲ್ಲ. ನೀ ಸಾಕ್ಷಿ ಉರುಳಿಲ್ಲದೆ ಇರುವಂಥದ್ದು, ನೀ ಸಾಕ್ಷಿ ಬೆಲೆ ಇಲ್ಲ. ಒಂದು ತಿಮೋತಿ 1:19 ಎಷ್ಟೋ ದೇವರ ಮಕ್ಕಳ ಮನಸ್ಸಾಕ್ಷಿ ಒಡೆದೋಗಿದೆ. ನಾನಿವತ್ತು ನಿನ್ ಕೇಳ್ತಾ ಇದ್ದೆ, ನಿನ್ ಮನಸ್ಸಾಕ್ಷಿ ಜೀವಂತವಾಗಿದೆಯಾ ಇಲ್ಲ ಒಡೆದೋಗಿದೆಯಾ? ನಿನ್ನ ಮನಸ್ಸಾಕ್ಷಿ ಒಡೆದೋಗಿದೆಯಾ ಜೀವಂತವಾಗಿದೆಯಾ? ನಿನ್ ಮನಸ್ಸಾಕ್ಷಿ ಹೇಗಿದೆಯಮ್ಮ? ನಾನು ಮಿಸ್ಟೇಕ್ ಮಾಡ್ತಾ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ಎಷ್ಟೋ ಸಲ ನಾವು ಎಸ್ಕೇಪ್ ಆಗ್ತೀವಿ, ಆದ್ರೆ ಒಬ್ಬರಿಂದ ಮಾತ್ರ ಎಸ್ಕೇಪ್ ಆಗಕ್ಕಾಗಲ್ಲ. ಯಾರಿಂದ ಗೊತ್ತಾ? ನಿನ್ ಮನಸ್ಸಾಕ್ಷಿ. ನಿನ್ ಮನಸ್ಸಾಕ್ಷಿಯಿಂದ ನೀನ್ ಎಸ್ಕೇಪ್ ಆಗಕ್ ಆಗೋದೇ ಇಲ್ಲ. ನಿನ್ ಮನಸ್ಸಾಕ್ಷಿ ಹೇಳ್ತಾ ಇರ್ತದ, ಹಲೋ ಹಲೋ, ಇಲ್ಲ ಇಲ್ಲ ಇಲ್ಲ, ನೀನ್ ಹೇಳ್ತಾ ಇರೋದು ಸುಳ್ಳು. ನಿನ್ನ ಬದುಕು ಮಾರ್ಪಡಬೇಕು, ನಿನ್ ಜೀವಿತ ಮಾರ್ಪಡಬೇಕು, ನಿನ್ ಮನಸ್ಸಾಕ್ಷಿ ನೂತನವಾಗಬೇಕು. ಪೌಲನೇ ಹೇಳ್ತಾ ಇದ್ದಾನೆ, ಕೆಲವರು ಮನಸ್ಸಾಕ್ಷಿ ಒಳ್ಳೆ ಮನಸ್ಸಾಕ್ಷಿ ಇರ್ಬೇಕಂತೆ. ಒಳ್ಳೆಯ ಮನಸ್ಸಾಕ್ಷಿ ಯಾವ್ದು ಗೊತ್ತಾ? ನೀನು ಚಿಕ್ಕ ಸುಳ್ಳು ಹೇಳ್ತಾ ಇದ್ರು ನೀನ್ ಮನಸ್ಸಾಕ್ಷಿ ಹೇಳ್ತಾ ಬೇಕು. ನೋ 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 ನೋ, ಎಷ್ಟರ ದೇವರ ಮಕ್ಕಳಲ್ಲಿ ಈ ರೀತಿಯಾದ ಮನಸ್ಸಾಕ್ಷಿ ಇದೆ? ಅವರು ನೀರು ಕುಡಿದಂತೆ ಸುಳ್ಳು ಹೇಳ್ತಾ ಇರ್ತಾರೆ, ನೀರು ಕುಡಿದಂತೆ ಅವ್ರಿಗೆ ಇಷ್ಟ ಬಂದ ಪ್ರಕಾರ ನಡೀತಾ ಇರ್ತಾರೆ. ಒಂದು ಸಾರಿ ಒಬ್ಬ ಕ್ರೈಸ್ತರು ದೇವರ ಮಗನಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಯೇಸು ಅಂಗೀಕರಿಸಿಕೊಂಡ ಮೇಲೆ ಅವನೊಳಗಡೆ ಒಂದು ಮನಸ್ಸಾಕ್ಷಿ ದೇವರು ಇರ್ತಾರೆ. ಆ ಮನಸ್ಸಾಕ್ಷಿ ಯಾವ ರೀತಿ ಇರ್ಬೇಕು ಅಂತ, ಯಾರಿಗಾದ್ರೂ ನೀನ್ ಏನಾದ್ರೂ ಕೇರ್ ಮಾಡ್ತಾ ಇದೆಯಾ, ಅವ್ರ ಬಗ್ಗೆ ನೀನ್ ಬೈಕೊಳ್ತಾ ಇದೆಯಾ ಮನಸ್ಸಲ್ಲಿ, ಅಂದ್ರೆ ನಿನ್ ಹೃದಯದೊಳಗಡೆ ಮನಸ್ಸು ನಿನ್ನ ಮನಸ್ಸಾಕ್ಷಿ ಏನಾಗಬೇಕು ಅಂತ, ನೋ 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 ನೋ, ಇದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ. ನಿನ್ನನ್ನ ಕಸಿಬಿಸಿ ಬರ್ಬೇಕು, ನಿನ್ ಹೃದಯದಲ್ಲಿ ಕಸಿಬಿಸಿ, ನಿನ್ ಹೃದಯದಲ್ಲಿ ಒಂದು ವೇದನೆ ಉಂಟಾಗ್ಬೇಕು. ಉಂಟಾಗ್ತಾ ಇಲ್ಲ, ನಿನ್ಗೆ ಮನಸ್ಸಾಕ್ಷಿ ಇಲ್ಲ ಅಂದ್ರೆ, ಮನಸ್ಸಾಕ್ಷಿ ಇಲ್ಲ ಅಂತಂದ್ರೆ ನಿನ್ ಹೃದಯದಲ್ಲಿ ಇಲ್ಲ ಅಂತಲ್ಲ, ಹೃದಯದಲ್ಲಿ ಇರ್ತಂದ್ರೆ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀನಿ, ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀನಿ. ಎಷ್ಟೋ ಜನರ ಮನಸ್ಸಾಕ್ಷಿ ಹಿಂಗಿಲ್ಲ. ದೇವರು ಒಂದು ಒಳ್ಳೆಯ ಉತ್ತಮವಾದ ಒಂದು ಫ್ರೆಂಡ್ ಅನ್ನು ನಮ್ಮ ಒಳಗಡೆ ಇಟ್ಟಿದ್ದಾನೆ. ಅವನನ್ನ ಫಾಲೋ ಆದ್ರೆ ಆ ಬೈಬಲ್ ನ ಓದ್ತಾ ಓದ್ತಾ ಮನಸ್ಸಾಕ್ಷಿಗೆ ಬೈಬಲ್ ಹೋಗುತ್ತೆ. ಯಾವಾಗೆಲ್ಲ ನಾವು ಕರ್ತನಿಗೆ ವಿರುದ್ಧವಾಗಿ ನಡೀತೀವೋ ಆಗ ಮನಸ್ಸಾಕ್ಷಿ ನಮ್ಮನ್ನ ಚುಚ್ಚುತ್ತೆ, ಆ ಮನಸ್ಸಾಕ್ಷಿ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಆ ಮನಸ್ಸಾಕ್ಷಿ ನಮ್ಮನ್ನ ಏನ್ ಮಾಡ್ತಾ ಇರ್ತದೆ, ನೀನ್ ಹಿಂಗಲ್ಲ ಮಗನೇ ಹಿಂಗಲ್ಲ, ನೀ ಸುಳ್ಳು ಹೇಳ್ತಾ ಇದ್ದೀಯ. ಅದಕ್ಕೆ ಯಾಸ್ತೋ ಸಾರಿ ನಾವು ಅವಧಿಯ ಆಗ್ಬಿಡ್ತೀವಿ, ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತೀವಿ. ಕುಟುಂಬದಲ್ಲಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತೀವಿ, ಮಕ್ಕಳು ಕುಟುಂಬಕ್ಕೆ ಕುಟುಂಬದಲ್ಲಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತೀರಿ, ತಂದೆ ತಾಯಿಗಳಂತ ನೀವು ಕುಟುಂಬದಲ್ಲಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತೀಯ. ನೀನ್ ಮನಸ್ಸಾಕ್ಷಿ ಹಾಳಾಗೋಗಿದೆಯಾ? ಮನಸ್ಸಾಕ್ಷಿಯಲ್ಲಿ ನೀನ್ ಇಲ್ಲ, ಇದು ಸರಿ ಇಲ್ಲ, ನೀನ್ ಎಲ್ಲರತ್ರ ಎಸ್ಕೇಪ್ ಆಗ್ಬೋದು. ಎಸ್ ಐ ಆಮ್ ಆಲ್ ರೈಟ್, ಎಸ್ ಐ ಆಮ್ ರೈಟ್, ಎಸ್ ನಾನ್ ಸರಿ. ಆದ್ರೆ ನೀನ್ ಮನಸ್ಸಾಕ್ಷಿ ಹೇಳ್ಬೇಕು, ನೀನ್ ಒಳಗಡೆ ಒಂದು ಮನಸ್ಸಾಕ್ಷಿ ಇದೆಯಲ್ಲ, ಆ ಮನಸ್ಸಾಕ್ಷಿ ನಿನ್ಗೆ ಹೇಳ್ಬೇಕು. ಕೆಲವರಿಗೆ ಪಕ್ಷ ನನಗೇನು ಅನ್ಸಲ್ಲ, ನಾನು ಆರಾಮಾಗಿದ್ದೀನಿ. ಹಾಗಾದ್ರೆ ನೀನು ಕ್ರಿಸ್ತನಲ್ಲಿ ಇನ್ನು ನೂತನಾಗ್ಲಿಲ್ಲ, ನೂತನಾಗ್ಲಿಲ್ಲ, ಅದಕ್ಕೆ ನಿನ್ಗೆ ಸಿಗ್ತಾ ಇಲ್ಲ ಮನಸ್ಸಾಕ್ಷಿ. ಎಷ್ಟಂದ್ರೆ ಹೇಳ್ಬೋದು, ಪಾಸ್ಟರ್ ನಾನು ಆರಾಮಾಗಿ ಕುಡಿತಾ ಇದ್ದೀನಿ, ಆರಾಮಾಗಿ ಎಲ್ಲರಿಗೆ ತಿಂತಾ ಇದ್ದೀನಿ, ನಾನು ಎಲ್ಲರಿಗೆ ತಿನ್ನುವಾಗಿಲ್ಲ, ನನ್ಗೇನು ಅನಿಸ್ತಾ ಇಲ್ಲ ಪಾಸ್ಟರ್, ದೇವರು ಕ್ಷಮಿಸ್ತಾನೆ ಇಲ್ಲ. ನಿನ್ನ ಒಳಗಡೆ ಮನಸ್ಸಾಕ್ಷಿ ಸತ್ತೋಗಿದೆ, ಒಳಗೋಗಿದೆ ಮನಸ್ಸಾಕ್ಷಿ, ದೇವರಿಂದ ಮನಸ್ಸಾಕ್ಷಿ ಚೂಚಿತವಾಗಿದೆ. ನೀನ್ ಮಾಡುವಂತ ಒಂದೊಂದು ಮಿಸ್ಟೇಕ್ ನೀನ್ ಲೋಕಗಳಿಂದ ಜಜ್ಜಬೇಕು. ಒಂದೊಂದು ಸಾಧಿಸಿಕೊಳ್ಳಲು ಆಗೋ
ಮನಸ್ಸಾಕ್ಷಿ ನಿನ್ನ ಜಜ್ಬೇಕು. ನೋ ಇಟ್ಸ್ ನಾಟ್ ಕರೆಕ್ಟ್. ಇಲ್ಲ ಮಗನೇ ಇದು ಸರಿ ಇಲ್ಲ, ನಿನ್ನ ಜಜ್ಬೇಕು. ನಿನ್ನ ಜಜ್ಜಲಿಲ್ಲ ಅಂತಂದ್ರೆ ನಿನ್ನೊಳಗಡೆ ದೇವರ ಮನಸ್ಸಾಕ್ಷಿ ಏನಾಯ್ತು? ಮಸ್ಯಾಗೋಗಿದೆ. ಸೈತಾನ ಸೈತಾನನ ಅದನ್ನ ಏನ್ ಮಾಡ್ಬಿಟ್ಟಿದ್ದಾನೆ? ಮಂಕು ಮಾಡ್ಬಿಟ್ಟಿದ್ದಾನೆ, ಒಳಗೋಗ್ಬಿಟ್ಟಿದೆ. ಉಮೆ ನಾಯಿನು ಅದೇ ರೀತಿ ಇದ್ರಂತೆ. ಉಮೆ ನಾಯಿನು ಅಲೆಕ್ಸಾಂಡರ್ ಅಂತ ಇದ್ದಿದ್ರು. ಅವ್ರು ಯಾರು? ಉಮೆ ನಾಯಿನು ಅಲೆಕ್ಸಾಂಡರ್ ಯಾರು? ಪೌಲನ ಜೊತೆಯಲ್ಲಿ ಇದ್ದಂತವ್ರು. ಪೌಲನ ವಾಕ್ಯಗಳು ಕೇಳಿಸ್ಕೊಂತಾ ಇದ್ದವ್ರು, ಪೌಲನ ಜೊತೆಯಲ್ಲೇ ಸೇವೆಗಳಿಗೆ ಹೋದಂತವ್ರು. ಅವರು ಪೌಲನ ಹೇಳ್ತಾನೆ, ಅಲೆಕ್ಸಾಂಡರ್ ನನಗೆ ಬಹಳ ಕೇಳು ಮಾಡ್ದ, ಬಹಳ ಕೇಳು ಮಾಡ್ದ. ನೀನ್ ಮನಸ್ಸಾಕ್ಷಿ ಕಳ್ಕೊಂಡಿದೀಯಾ? ನಿಜವಾಗ್ಲು ನೀನು ನಿನ್ನೊಳಗಡೆ ಪವಿತ್ರಾತ್ಮನ ಇಲ್ಲ. ಪವಿತ್ರಾತ್ಮ ನಿನ್ನೊಳಗಡೆ ಇಲ್ಲ. ಪವಿತ್ರಾತ್ಮನಿದ್ರೆ ನಿನ್ನ ಮನಸ್ಸಾಕ್ಷಿ ಜೀವಂತವಾಗಿರುತ್ತೆ. ಯಾವ ಅನ್ಯಾಯವನ್ನು ನೋಡುವಾಗ ನಿನ್ನ ಹೃದಯದಲ್ಲಿ ವೇದನೆ ಉಂಟಾಗುತ್ತೆ. ಅನ್ಯಾಯವನ್ನು ನೋಡುವಾಗ ನಿನ್ನ ಹೃದಯದಲ್ಲಿ ವೇದನೆ ಉಂಟಾಗುತ್ತೆ. ಮೋಸವನ್ನು ನೋಡುವಾಗ ವೇದನೆ ಉಂಟಾಗುತ್ತೆ. ಮಾತ್ರವಲ್ಲದೆ ಯಾರು ಅನ್ಯಾಯವಾಗಿ ಅಕ್ರಮವಾಗಿ ನಡೀತಾರೋ ನಿನ್ನ ಹೃದಯದಲ್ಲಿ ಜನಗಳಿಂದ ವೇದನೆ ಸ್ಟಾರ್ಟ್ ಆಗುತ್ತೆ. ವೇದನೆ ಆರಂಭವಾಗಿ ನೀನು ತಪ್ಪುಗಳು ನೋಡುವಾಗ ವೇದನೆ, ಅಕ್ರಮ ನೋಡುವಾಗ ವೇದನೆ ಹೃದಯ ಆಗ್ತಾ ಇದೆಯಾ? ಅದರರ್ಥ ನಿನ್ನ ಮನಸ್ಸಾಕ್ಷಿ ಜೀವಂತವಾಗಿದೆ. ನಿನ್ನ ಮನಸ್ಸಾಕ್ಷಿ ಯಾವ್ದನ್ನ ಒಪ್ತಾ ಇಲ್ವೋ, ನಿನ್ ಮನಸ್ಸಾಕ್ಷಿ ಯಾವ್ದನ್ನ ಸರಿ ಅಂತ ಹೇಳ್ತಾ ಇಲ್ವೋ, ನಿನ್ನ ಮನಸ್ಸಾಕ್ಷಿ ನಿನ್ ಹೃದಯದ ಮೇಲೆ ಇರುವಂತ ಮನಸ್ಸಾಕ್ಷಿ ಯಾವ್ದನ್ನ ಒಪ್ತಾ ಇಲ್ವೋ, ಆ ಸ್ಥಳವನ್ನ ಬಿಟ್ಟು ಬಾ, ಆ ವ್ಯಕ್ತಿಯನ್ನು ಬಿಟ್ಟು ಬಾ, ಹೊರಗಡೆ ಆ ಸಂಗತಿಯನ್ನು ಬಿಟ್ಟುಬಿಡು. ನಿನ್ ಮನಸ್ಸಾಕ್ಷಿ ಜೀವಂತವಾಗಿದೆ ಸಹೋದರ. ನಿನ್ನ ಮನಸ್ಸಾಕ್ಷಿಯನ್ನು ಕಾಪಾಡಿತು, ನಿನ್ನ ಮನಸ್ಸಾಕ್ಷಿಯನ್ನ ಕಾಪಾಡಿತು. ಒಂದು ಕುರಿತ ಒಂದೇ ಅಧ್ಯಯ ನಾಲ್ಕನೇ ವಚನ. ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದು ಹಲ್ಲೆಲೂಯ, ನಮಗೆ ಸಂಭವಿಸುವ ಸಕಲ ಸಕಲ ವಿಧಾನಗಳಲ್ಲಿ ಸಂತೈಸುವಂತ ದೇವರು ನಿನ್ನ ಹೃದಯದೊಳಗಡೆ ಇರುವಾಗ, ಆ ಪವಿತ್ರಾತ್ಮ ನಿನ್ನೊಳಗಡೆ ಇರುವಾಗ, ನಿನ್ ಜೀವಿತದಲ್ಲಿ ಇವತ್ತಿನ ದಿನ ನಿನ್ನ ಮನಸ್ಸಾಕ್ಷಿ ಪವಿತ್ರಾತ್ಮ ಅಧೀನವಾಗಿದೆಯಾ? ಪರಿಶುದ್ಧಾತ್ಮನ ಅಧೀನತೆಯಿಂದ ನಡೀತಾ ಇದೆಯಾ? ಪವಿತ್ರಾತ್ಮನು ನಿನ್ನ ಮನಸ್ಸಾಕ್ಷಿ ನಡೆಸ್ತಾ ಇದ್ದಾನೆ. ಎಷ್ಟು ಜನರ ಮನಸ್ಸಾಕ್ಷಿ ಕರೆಕ್ಟ್ ಆಗಿ ವಾಕ್ಯಕ್ಕನುಗುಣವಾಗಿ ನಿನ್ನನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ? ಈ ಮನಸ್ಸಾಕ್ಷಿಯನ್ನ ಪವಿತ್ರಾತ್ಮನ ಅಧೀನವಾಗಿ ನಡೆಸಿಕೊಂಡು ಪವಿತ್ರಾತ್ಮನಿಂದ ಶುದ್ಧೀಕರಣ ಹೊಂದಿ ಯೇಸುವಿನ ರಕ್ತದಿಂದ ಮನಸ್ಸಾಕ್ಷಿ ಶುದ್ಧೀಕರಣ ಹೊಂದಿ ಹೋಗುವಾಗ ನಿನ್ ಜೀವನದಲ್ಲಿ ನಿನ್ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರ್ತೀಯ. ಒಬ್ಬರು ಯಾರ ಬಗ್ಗೆ ಆದ್ರೂ ಮಾತಾಡುವಾಗ ನಿನ್ ಮನಸ್ಸಾಕ್ಷಿ ಹೇಳ್ತಾರೆ, ನೋ ಮಗನೇ ಇದ್ರ ವಿಷಯದ ಮಾತಾಡಬೇಡ. ನೀನ್ ಏನನ್ನಾದ್ರೂ ನಿನಗೆ ಅಕ್ರಮ ಕಾಣಿಸ್ತಾ ಇದೆ ಅಂತ ಅನ್ನುವಾಗ ನಿನ್ ಹೃದಯದೊಳಗಡೆ ನಿನ್ನ ಮನಸ್ಸಾಕ್ಷಿ ಒಪ್ಪಲ್ಲ, ನೋ ನಿನ್ನ ಒಪ್ಪಲ್ಲ, ನೋ ಇದು ನನ್ನ ಒಪ್ಪಲ್ಲ, ಈ ವ್ಯಕ್ತಿ ಕಾರ್ಯಗಳನ್ನು ಒಪ್ಪಲ್ಲ, ಈ ಕ್ರಿಯೆಗಳನ್ನು ಒಪ್ಪಲ್ಲ, ಇದು ಒಪ್ಪಲ್ಲ 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 ಅಂತ ಯಾರ ಹೃದಯದಲ್ಲಿ ಯಾರ ಮನಸ್ಸಾಕ್ಷಿ ಹೇಳ್ತಾ ಇರ್ತೋ ಆ ಮನಸ್ಸಾಕ್ಷಿ ಜೀವಂತವಾಗಿದೆ. ಅವ್ನು ಕರೆಕ್ಟ್ ಆಗಿ ಹೋಗ್ತಾ ಇದ್ದಾನೆ. ಅವನು ಇವತ್ತಲ್ಲ ನಾಳೆ ಉತ್ತಮ ಸ್ಥಿತಿಗೆ ಬರ್ತಾನೆ, ಅವನು ಇವತ್ತಲ್ಲ ನಾಳೆ ಅದ್ಭುತ ಸ್ಥಿತಿಗೆ ಬರ್ತಾನೆ, ಇವತ್ತಲ್ಲ ನಾಳೆ ಶ್ರೇಷ್ಠ ಸ್ಥಿತಿಗೆ ಬರ್ತಾನೆ. ಅವನು ದಾಟಪ್ಪಲ್ಲ, ಯಾರಿಗೆ ಆ ರೀತಿ ಗೈಡ್ಲೈನ್ಸ್ ಆಗ್ತಾ ಇಲ್ಲ, ಮನಸ್ಸಾಕ್ಷಿ ಏನು ಕ್ರಿಯೆನೇ ಇಲ್ಲ, ಮುಂದರ ಏನು ಜಡ್ಡು ಮರವಾಗಿ ಮಾರ್ಪಟ್ಟು ಬಿಟ್ಟಿದ್ದಾರೋ ಅವ್ರಿಗೆ ಅವರು ಒಂದಲ್ಲ ಒಂದನೆ ಎಲ್ಲೋ ಬಿದ್ದೋಗ್ತಾರೆ. ಅವನು ಸ್ಟೇಬಲ್ ಇಲ್ಲ, ಅವನು ಕರೆಕ್ಟ್ ಆಗಿ ಒಂದು ಮಾರ್ಗದಲ್ಲಿ ಹೋಗಕ್ ಆಗ್ತಲ್ಲ ಅವ್ನ ಕೈನಲ್ಲಿ. ನಿನ್ನ ಮನಸ್ಸಾಕ್ಷಿ ಜೀವಂತವಾಗಿದೆ. ಈಸ್ ದ ಅಂಪೈರ್, ನಿನ್ ಹೃದಯದೊಳಗಡೆ ಅವರೇ ಅಂಪೈರ್. ಹ್ಯಾಂಗ ಬೇಕಂದ್ರೆ ಮಾತಾಡ್ಬಿಟ್ಟಾಗ ನಿನ್ಗೇನು ಅನಿಸ್ತಾ ಇಲ್ಲ, ನೀನ್ ಆರಾಮಾಗಿದ್ಯ, ಯಾವ ವಿಶ್ವಾಸಿ ಬಂದು ಯಾಕೆ ಬೈಂಗ ಅಂತಂದ್ರೆ ಅವರೇ ಬೈಕ್ ಕಳಿಸ್ತಾ ಇದೆ ಅಂತಂದ್ರೆ ನಿನ್ ಮನಸ್ಸಾಕ್ಷಿ ಇಲ್ಲ, ಮನಸ್ಸಾಕ್ಷಿ ಹೊರವಾಗಿದೆ. ನೀನು ಹೊಮೆನಾಯನು, ನಿನ್ನ ಹೆಸರು ತೆಗೆದಾಗಿ ಬಂದಿದ್ದ ಹೊಮೆನಾಯ ಅಂತ ಹಾಕೋ, ಅಲೆಕ್ಸಾಂಡ್ರ ಅಂತ ಹಾಕೋ, ಅವ್ರ ಹಂಗೆ ಇದ್ದಿದ್ದು. ನಿನ್ನ ಗಂಡನಿಗೆ ನೀನು ಉದ್ದು ಮಾತಾಡುವಾಗ ನಿನ್ ಮನಸ್ಸಾಕ್ಷಿ ಏಯ್ ಬೇಡ ಇದೆಲ್ಲ, ಹಿಂಗೆಲ್ಲ ಮಾತಾಡಬಾರ್ದು, ಹಿಂಗೆಲ್ಲ ಮಾತಾಡಬಾರ್ದು, ಹಿಂಗೆಲ್ಲ ಹಿಂಗೆಲ್ಲ ಇದು ಇಲ್ಲಿ ಹೀಗಲ್ಲ ಹೀಗಲ್ಲ, ಏಯ್ ಯಾಕೆ ಒಂದು ಸಮಸ್ಯೆ, ಯಾಕೆ ಒಂದು ಪ್ರಾಬ್ಲಮ್ ಕ್ರೈಸ್ತನಲ್ಲಿ, ಯಾಕೆ ದೇವರ ಮಕ್ಕಳಲ್ಲಿ ಪ್ರಾಬ್ಲಮ್, ಯಾಕೆ ಅಂತಂದ್ರೆ ಅವ್ರ ಮನಸ್ಸಾಕ್ಷಿ ಜೀವಂತವಾಗಿಲ್ಲ. ಅವ್ರೇನ್ ತಿಳ್ಕೊಂಡಿದ್ದಾರೆ ಗೊತ್ತಾ? ದೇವರು ಪರಲೋಕದಲ್ಲಿದ್ದಾನೆ, ಪವಿತ್ರಾತ್ಮನ ಮನೆಯೊಳಗಡೆ ಇದ್ದಾನೆ, ನನ್ನೊಳಗಡೆ ನಾನೇ, ನನ್ನೊಳಗಡೆ ನಾನು. ನಿನಗೆ ಎಷ್ಟೇ ವಾಕ್ಯ ಗೊತ್ತಿರಲಿ, ಎಷ್ಟೇ ಗೊತ್ತಿರಲಿ, ನಿನ್ನ ಮನಸ್ಸಾಕ್ಷಿ ಜೀವಂತವಾಗಿಲ್ಲ.
you are going on a wrong ways. Wrong way ಅನ್ನು ಹೋಗುತ್ತಾರೆ. ಮನೆಯೊಳಗಡೆ ನಿನ್ನ ಹೃದಯದಲ್ಲಿ ನಿನ್ನ ಮನಸಾಕ್ಷಿ ಜೀವಂತವಾಗಿರ್ಬೇಕು. ಏನಾಗಿರ್ಬೇಕು? ಏನಾಗಿರ್ಬೇಕು? ಏನಾಗಿರ್ಬೇಕಮ್ಮ? ಜೀವಂತವಾಗಿರ್ಬೇಕು. ದೇವರು ಬದುಕಿರುವವರಿಗೆ ದೇವರು ಹೊರತು ಸತ್ತವರಿಗೆ ದೇವರಲ್ಲ. ನೀನ್ ಜೀವಿತ ಜೀವಂತವಾಗಿರ್ಬೇಕು. ಜೀವವುಳ್ಳ ಯೇಸುವನ್ನು ಅಂಗೀಕರಿಸಿಕೊ. ಜೀವವುಳ್ಳ ದೇವರನ್ನ ಸ್ವೀಕಾರ ಮಾಡ. ಜೀವವುಳ್ಳ ಸೃಷ್ಟಿಕರ್ತನನ್ನ ಆರಾಧಿಸು. ಎಷ್ಟು ಜನ ದೇವರ ಮಕ್ಕಳಾದಂತ ನಮ್ಮ ಜೀವಿತ ನಮ್ಮ ಮನಸಾಕ್ಷಿ ಒಳ್ಳೆದನ್ನ ಹೇಳ್ತಾ ಇದ್ದೀನಿ, ಮನಸಾಕ್ಷಿ ಇಲ್ಲ, ನಿನ್ನ ಮನಸಾಕ್ಷಿ ಹಾಳಾಗೋಗಿ. ಆರಾಧನೆಗೆ ಯಾಕೆ ಸಮಯ ಸರಿಯಾಗಿ ಬರಕಾಗ್ತಲ್ಲ ಅಂತಂದ್ರೆ, ನಾವು ಕೆಲಸಗಳಿಗೆ ಸರಿಯಾದ ಸಮಯಕ್ಕೆ ಹೋಗ್ತೀವಿ, ಆರಾಧನೆ ಬರ್ತಾ ಇಲ್ಲ ಅಂದ್ರೆ ಮನಸಾಕ್ಷಿಯಲ್ಲಿ ಮಾತಾಡ್ತಾ ಇಲ್ಲ, ಆ ದುರ್ದೃಷ್ಟಿ ಬರ್ತಾ ಇಲ್ಲ. ನೀನ್ ಕೆಲಸಕ್ಕೆ ಹಿಂಗ್ ಹೋಗ್ತೀಯಾ, ಚರ್ಚ್ಗೆ ಯಾಕೆ ಹಿಂಗ್ ಹೋಗ್ತೀಯ ಅಂತ ಮಾತಾಡ್ತಾ ಇಲ್ಲ. ಅದರ್ಥ ನಿನ್ನ ಮನಸಾಕ್ಷಿ ಸದ ಇಟ್ಸ್ ಟೈಡ್ ಇಟ್ಸ್ ಬ್ರೋಕನ್. ಮನಸಾಕ್ಷಿ ಜೀವಂತವಾಗಿರ್ಬೇಕು. ನಿನ್ನೊಳಗಡೆ ಮನಸಾಕ್ಷಿ ಜೀವಂತವಾಗಿರ್ಬೇಕು ಸಹೋದರ. ಎರಡು ತಿಮೋತಿ ಒಂದನೇ ಅಧ್ಯಾಯ ಮೂರನೇ ವಚನ. ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನು ಆರಿಸಿಕೊಂಡು ಒಳ್ಳೆ ಮನಸಾಕ್ಷಿ ಉಳ್ಳವನಾಗಿ, ಒಳ್ಳೆ ಮನಸಾಕ್ಷಿಯಿಂದ ದೇವರನ್ನು ಆರಾಧಿಸು. ಒಳ್ಳೆ ಮನಸ್ಸಾಗಿ ನಿನ್ನೊಳಗಡೆ ಒಳ್ಳೆ ಮನಸಾಕ್ಷಿ ಇರ್ಬೇಕು. ಅದು ನಿನ್ ಬಗ್ಗೆ ತೀರ್ಪು ಹೇಳ್ಬಾರ್ದು. ನಿನ್ ಬಗ್ಗೆ ತೀರ್ಪು ಹೇಳಬಾರ್ದು. ಪ್ರಿಯ ಸಹೋದರ, ನಿನ್ನ ಹೆಂಡತಿ ವಿಷಯದಲ್ಲಿ ನಿನ್ನ ಮನಸಾಕ್ಷಿ ತಪ್ಪಿ ಹೇಳ್ತಾ ಇದೆಯಾ? ಸರಿ ಸಹೋದರಿ, ನೀನು ಯಾರಿಗೂ ಸುಮ್ಮನೆ ಬೊಗಡೆ ಬಿಡಬೇಡ. ಇಲ್ಲಿ ನಿನ್ನ ಗಂಡನ ವಿಷಯದಲ್ಲಿ ಯಥಾರ್ಥವಾಗಿ ನಿನ್ನ ಮನಸಾಕ್ಷಿ ಸರಿ ಅಂತ ಹೇಳ್ತಾ ಇದೆಯಾ? ಕರೆಕ್ಟ್ ಆಗಿ ನೀನು ನಡ್ಕೊಳ್ತಾ ಇದೆ ಅಂತ ನಿನ್ನ ಮನಸಾಕ್ಷಿ ಹೇಳ್ತಾ ಇದೆಯಾ? ಎಲ್ರಿಗೂ ನಿನ್ ತಪ್ಪಿಸ್ಕೊಳ್ಬಹುದು. ಹಂಡ್ರೆಡ್ 100% ನನ್ನ ಗಂಡನ ನಂಬಿದೆಯಲ್ಲ, ನನ್ನ ಗಂಡನಿಗೆ ಒಂದು ಮಾತು ಹೇಳೋದು ನಾನು 100% ಕರೆಕ್ಟ್ ನೀನು ಹೇಳ್ಕೊಳ್ಬಹುದು. ಬಟ್ ನಿನ್ ಮನಸ್ಸಾಕ್ಷಿ ಎಲ್ಲಿದೆಯಲ್ಲ, ಎಲ್ಲಿದೆಯಲ್ಲ, ಇದೆ ಹೇಳ್ತಾ ಇದೆಯಾ? ನೀನು ನಿನ್ ಗಂಡನ ಕರೆಕ್ಟ್ ಆಗಿ ನೀನು ನಡ್ಕೊಳ್ತಾ ಇದೆಯಾ? ಹೌದು, ಕರೆಕ್ಟ್ ಆಗಿ ನಿನ್ ಗಂಡನಿಗೆ ಇದೆಯಲ್ಲ ಆಗ್ತಾ ಇದೆಯಾ? ಅದೇ ನೀವು ಹೇಳೋ, ನೀವು ಹೇಳ್ಬೋದು ಪಾಸ್ಟರ್ ನನಗೇನು ಅನಿಸ್ತಾ ಇಲ್ಲ, ನನಗೆ ಹೆಂಗಾದ್ರೆ ನಾನು ನಾರ್ಮಲ್ ಆಗಿದ್ದೀನಿ. ನಿನ್ ಮನಸಾಕ್ಷಿ ಇಲ್ಲ. ಅದಕ್ಕೆ ನೀನು ಯಾವಾಗ್ಲೂ ರಾಂಗ್ ರೂಟ್ ಹೋಗೋದು, ಅವಾಗ್ಲೇ ರಾಂಗ್ ರೂಟ್ ಹೋಗೋದು, ಅವಾಗ್ಲೇ ಯಾವಾಗಲೂ ರಾಂಗ್ ರೂಟ್ ಬಸ್ ಓಡಿಸೋದು, ರಾಂಗ್ ರೂಟ್ ಬೈಕ್ ಓಡಿಸೋದು, ರಾಂಗ್ ರೂಟ್ ಕಾರ್ ಓಡಿಸೋದು. ಜೀವಂತವಾಗಿರ್ಬೇಕು ನಿನ್ನ ಮನಸಾಕ್ಷಿ. ಸಹೋದರ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ತಂದೆ ತಾಯಿಗಳ ವಿಷಯದಲ್ಲಿ, ನಿನ್ನ ಹೆಂಡತಿ ವಿಷಯದಲ್ಲಿ ನಿನ್ನ ಮನಸಾಕ್ಷಿ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿಲ್ಲ ಅಂದ್ರೆ ಸರಿಪಡಿಸ್ಕೊ. ಸಹೋದರಿ, ಕರೆಕ್ಟ್ ಆಗಿಲ್ಲ ಅಂದ್ರೆ ಸರಿಪಡಿಸ್ಕೊ. ದೇವರ ಹತ್ರ ಹೋಗಿ ಹೇಳು, ದೇವರೇ ನನಗೆ ಒಳ್ಳೆ ಮನಸಾಕ್ಷಿ ಬೇಕು. ಎಂತ ಮನಸಾಕ್ಷಿ ಗೊತ್ತಾ? ನನ್ನ ಗಂಡನಿಗೆ ನಾನು ಬೈ ನೇರ್ ಅದ್ರ ಬಗ್ಗೆ ತಪ್ಪು ಮಾತಾಡ್ತಿರುವಾಗ್ಲೇ ನನ್ನ ಮನಸ್ಸೊಳಗಡೆ ಕಹಿ ಏನು ಕಸಿಬಿಸಿ ಆಗ್ಬೇಕು. ಹೃದಯ ಅಲುಗುನೆಟ್ಟಂತಾಗ್ಬೇಕು. ಪೌಲನು ಪ್ರಸಂಗ ಮಾಡುವಾಗ ಇಸ್ರಾಯೇಲ್ ಯೆಹೂದ್ರಲ್ಲೇ ಅಲುಗುನೆಟ್ಟಂತ ಅರ್ಥ ಆಯ್ತಂತೆ. ಅಂದ್ರೆ ಅದು ಹೃದಯದಲ್ಲಿ ಬಹಳ ಕಸಿಬಿಸಿ ಆಗ್ತಾ ಇದೆ. ನಿನ್ನೊಳಗಡೆ ನಿಜವಾದ ಮನಸಾಕ್ಷಿ ಜೀವಂತವಾಗಿದ್ರೆ ನೀನು ಒಂದೊಂದು ಕಾರ್ಯ ಮಾಡುವಾಗಲೂ ನಿನಗೆ ಅಂಪೈರ್ ಆಗಿ ನೋಡಿ ಇದು ಸರಿಯಿಲ್ಲ. ಮನಸಾಕ್ಷಿ ನೀನು ಎಲ್ಲೋದ್ರೂ ಬಿಡೋದು. ಯಾಕೆ ಹೇಳಿದೆ ಅಂತಂದ್ರೆ, ನಿನ್ನ ಮನಸಾಕ್ಷಿ ನೀನು ಇವತ್ತು ನಿನಗೆ ನಿನ್ನ ಹೆಂಡತಿ ನಿನ್ನ ಗಂಡಕ್ಕೆ ನೀನು ಮೋಸ ಮಾಡ್ಬೋದು, ಹೆಂಡತಿಗೆ ಮೋಸ ಮಾಡ್ಬೋದು, ಮಕ್ಕಳಿಗೆ ಮೋಸ ಮಾಡ್ಬೋದು, ತಂದೆ ತಾಯಿಗೆ ಮೋಸ ಮಾಡ್ಬೋದು, ನೀನ್ ಗಂಡನಿಗೆ ಸುಳ್ಳು ಹೇಳ್ಬೋದು, ಇನ್ನೊಬ್ರಿಗೆ ಸುಳ್ಳು ಹೇಳ್ಬೋದು. ನಿನ್ನ ಮನಸಾಕ್ಷಿ ಮಾತ್ರ ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಕ್ಕಾಗಲ್ಲ, ಅದು ನಿನ್ನ ಎಡಬಿಡದೆ ಕಾಣ್ತಾ ಇರ್ತದೆ. ಸರಿಪಡಿಸ್ಕೋ ನಿನ್ ಮನಸಾಕ್ಷಿ ಸರಿಪಡಿಸ್ಕೋ. ದೇವರೇ ನನ್ನ ಮನಸಾಕ್ಷಿ ಶುದ್ಧೀಕರಿಸು, ನನ್ನ ಮನಸಾಕ್ಷಿ ಶುದ್ಧೀಕರಿಸು. ಫಾರ್ಗಿವ್ ಮಿ ಗಾಡ್. ಒಳ್ಳೆ ಮನಸ್ಸಾಕ್ಷಿ ಹೇಗಿದೆಯಾ? ನಿನ್ನ ಇದುವರೆಗೂ ಯಾವತ್ತೂ ಸನ್ನಿ ಕಾಣಿಸ್ತಾ ಇದೆಯಾ? ಯಾವತ್ತೂ ಸನ್ನಿವೇಶದಿಂದ ಕಾಣಿಸ್ತಾ ಇದೆಯಾ?
ನೀನು ಆತ್ರ ಹೇಳ್ಕೊಳ್ದೇ ಇರ್ಬೋದು, ನಿನಗೆ ನೀನೇ ನಿನ್ನೊಳಗಡೆ ಒಬ್ಬ ಮಹಾರಾಜ ಇದ್ದ. ನಿನಗೆ ಮಹಾರಾಜ, ಲೋಕಕ್ಕೆ ಮಹಾರಾಜ ಅಲ್ಲ, ಲೋಕಕ್ಕೆ ನನ್ನ ಯೇಸು ಮಹಾರಾಜ. ಹಲ್ಲೆಲೂಯ. ನಿನ್ನೊಳಗಡೆ ಒಬ್ಬ ಇದ್ದಾನೆ, ಅವನು ಮಾತ್ರ ಸುಳ್ಳು ಇರಕ್ಕೆ ಸರಿಪಡಿಸ್ಕೊ ನೀನು ಬದುಕನ್ನು ಚೇಂಜ್ ಮಾಡ್ಕೊ ನಿನ್ ಲೈಫನ್ನು ಸರಿಪಡಿಸ್ಕೊ ನೀನು ಬದುಕನ್ನು ಸರಿಪಡಿಸ್ಕೊ ನಿನ್ ಮನಸ್ಸಾಕ್ಷಿ. ನೀನ್ ಎಲ್ಲರ ಹತ್ರ ಸಮಾಧಾನ ಓಕೆ 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 ನನ್ ಸೂಪರ್. ನಿನ್ನೊಳಗಡೆ ಒಬ್ಬ ಕೂತಿದ್ದಾನೆ, ಅವನು ದೇವರಿಟ್ಟರು ಮನಸ್ಸಾಕ್ಷಿ. ಆದವನ ದೇವರು ಸೃಷ್ಟಿ ಮಾಡಿದಾಗ ಆದವನ ದೇವರು ಆದಾಮನಿಗೆ ಹೇಳಿರ್ತಾನೆ, ನಮ್ಮಪ್ಪ ಈ ಹಣ್ಣನ್ನು ತಿನ್ನಬಾರ್ದು. ಅವನೇನ್ ಮಾಡ್ತಾನೆ, ತಿಂದು ಅವನ ಹೆಂಡತಿನ ತಿಂದುಬಿಟ್ಟು ಅವನು ತಿಂದುಬಿಡ್ತಾನೆ. ಕೊನೆಗೆ ದೇವ್ರಿಗೆ ಬಂದಾಗ ದೇವ್ರ ಹತ್ರ ಹೇಳ್ತಾರೆ, ನೋಡು ನಾನೆಲ್ಲ ಮಾಡಿದ್ದು ಇವಳು, ಇವಳೇನು ಹೇಳ್ತಾನೆ ನೋಡು ಅವ್ನು ಸರ್ಪ ಮಾಡಿದ್ದು. ದೇವ್ರು ಏನ್ ಹೇಳ್ತಾರೆ ಗೊತ್ತಾ, ನೀನು ಆದಾಮ ತಪ್ಪು ಮಾಡ್ದಾರಲ್ಲ, ನಿನ್ ಕೆಲವ ನೀನೇನೇಳ್ಬೇಕು ಅವಿಸ್ಕೊ, ನಾವು ತಿಂದು ತಪ್ಪು ಮಾಡ್ದೆ ಕ್ಷಮಿಸು ಅಂತ ಹೇಳ್ಬೇಕಾಯ್ತು. ನೀನೊಂದು ಕೇಳ್ತಾ ಇಲ್ಲ, ನೀನೊಂದು ಕೇಳ್ತಾ ಇಲ್ಲ, ನೀನ್ ಎಂತೆ ಹತ್ರ ಹೋದ್ರೆ ಅವರು ಸ್ವಾಮಿ ನನ್ ತಪ್ಪಾಯ್ತು ಅಂತ ಕೇಳ್ತಾ ಇಲ್ಲ, ಅವ್ರು ಸರ್ಪದ ಮೇಲೆ ಇರ್ತಾ ಇದ್ದಾರೆ. ಆದ್ರಿಂದ ನಾನು ಒಂದು ಕಾರ್ಯ ಮಾಡ್ತೀನಿ, ಮನಸ್ಸಾಕ್ಷಿ ನಿಮ್ಮೊಳಗಡೆ ಇರ್ತೀನಿ, ಮನಸ್ಸಾಕ್ಷಿ ನಿಮ್ಮೊಳಗಡೆ ಇರ್ತೀನಿ. ಅವಾಗ ನೀನು ಯಾರಿಗೆ ಪ್ರಪಂಚ ಎಲ್ಲ ಕಣ್ಮುಚ್ಕೊಂಡು ಬರ್ಬೋದು, ನಿನ್ನೊಳಗಡೆ ಇರೋ ಮನಸ್ಸಾಕ್ಷಿ ಮಾತ್ರ, ನಿನ್ನೊಳಗಡೆ ಇರೋ ಮನಸ್ಸಾಕ್ಷಿಗೆ ಮಾತ್ರ ಕಣ್ಮುಚ್ಚಿಸಕಾಗಲ್ಲ. ನೀನ್ ಯಾರೆಲ್ಲ ಪಾಸ್ಟ್ರು ಎಲ್ಲರ ಕಣ್ಮುಚ್ಚಿ ನೀನು ಸಿಗರೆಟ್ ಸೇರ್ಬೋದು, ಸಿಗರೆಟ್ ಸೇರ್ಬೋದು, ನಿನ್ ದೇವರು ನಿನ್ನೊಳಗಡೆ ಇಟ್ಟುವಂತ ಮನಸ್ಸಾಕ್ಷಿಗೆ ನಿನ್ ಮನಸ್ಸಾಕ್ಷಿ ಒಪ್ಪುತ್ತದನ್ನ, ನಾನು ಕೊಡದೇ ಇಲ್ಲ, ನನ್ನ ಮಾಡ್ಲೇ ಇಲ್ಲ, ನನ್ನ ಮಕ್ಕಳೇ ಇಲ್ಲ, ನಾನು ಹೆಂಗ್ ಮಾಡಿಲ್ಲ ಅಂತ ಮಾಡಿಲ್ಲ ಅಂದ್ರೆ ನಿನ್ ಮನಸ್ಸಾಕ್ಷಿ ಒಪ್ಪುತ್ತಾ, ಮನಸ್ಸಾಕ್ಷಿ ಒಪ್ಪುತ್ತಾ, ಒಪ್ಪಲ್ಲ, ಒಪ್ಪುತ್ತೆ ಯಾವಾಗ ಅಂತ ನಿನ್ ಮನಸ್ಸಾಕ್ಷಿ ಒಡವಾಗ ಎಷ್ಟೋ ಜನ ಮನ್ ಆಗ್ಬಿಟ್ಟು ಫಸ್ಟ್ ವೆರಿ ಗುಡ್ ಫಸ್ಟ್ ಒಳ್ಳೆ ಪಾಯಿಂಟ್ ಹೇಳಿದೆ, ನನಗೇನ್ ಮನ್ಸದೇ ಇಲ್ಲ, ನನಗೇನ್ ಮನಸ್ತಾನೆ ಇಲ್ಲ. ಎಸ್, ಯಾಕನ್ಸಲ್ಲ ಗೊತ್ತಾ, ಯಾಕನ್ಸಲ್ಲ ಗೊತ್ತಾ, ನಿನ್ ಮನಸ್ಸಾಕ್ಷಿ ಒಡ್ದೋಗಿದೆ, ಶ್ರೀಮಂತವಾಗಿಲ್ಲ. ಅದನ್ನ ಒಡೆದು ಒಡೆದು ಅದಕ್ಕಿವ ಅದು ಏ ಇದು ಬೇಡ ಅಂದ ತಕ್ಷಣ ಅದನ್ನ ಒಡೆದು ಒಡೆದು ಏ ಕೋಪ ಮಾಡ್ಕೊಬೇಡ, ಒಡೆದು ಒಡೆದು ಏ ಅವೇ ಅವಿದೇನ್ ಆಗ್ಬೇಡ, ಏ ಇಲ್ಲ ಅವಿದೇನ್ ಹೋಗ್ತೀನಿ, ಏ ಯಾಕಪ್ಪ ಇಂದ ಅವಿದೇನ್ ಆಗ್ತದೆ, ಇಲ್ಲಿ ಮಾತಾಡ್ತದೆ ಬೇರೆವನಲ್ಲ, ಬೇರೆವನಲ್ಲ ಇಲ್ಲಿ ದೇವ್ರ ಮನಸ್ಸಾಕ್ಷಿ ಇಟ್ಟಿದ್ದಾನಮ್ಮ. ಎಲ್ಲ ಪ್ರಪಂಚಕ್ಕೆಲ್ಲ ಮೋಸ ಮಾಡ್ಬೋದು ನಿಮ್ಮ ಮನಸ್ಸಾಕ್ಷಿ. ದೇವ್ರ ಬಿಡಿ, ದೇವ್ರ ಮೋಸ ಮಾಡೋಕ್ಕಾಗಲ್ಲ, ಅದನ್ನ ಸರ್ವಶಕ್ತನು ಅದನ್ನ ದೂರದಲ್ಲಿದ್ದಾನೆ ಅಂತಕೊಂಡು ನಾವೆಲ್ಲ ಇದ್ದೀವಿ. ಎಚ್ಚರಿಕೆ, ನಿಮ್ಮ ಮನಸ್ಸಾಕ್ಷಿ ಜೀವಂತವಾಗಿದೆಯಾ? ನಿನಗೆ ನೀನೇ ಒಂದು ಪ್ರಶ್ನೆ ಹಾಕ, ಏನ್ ಮಾಡ್ತಾರೆ ಸರಿ ಅಂತ ನಿನ್ ಮನಸ್ಸಾಕ್ಷಿ ಒಪ್ಪುತ್ತಾ? ನೀನ್ ಗಲಾಟೆ ಮಾಡೋದು ಸರಿ ನಿನ್ ಮನಸ್ಸಾಕ್ಷಿ ಒಪ್ಪುತ್ತಾ? ನೀನು ಜಗಳ ಮಾಡೋದು ಸರಿ ನಿನ್ ಮನಸ್ಸಾಕ್ಷಿ ಒಪ್ಪುತ್ತಾ? ನೀನು ಉರಿದು ಬಿಡೋದು ಸರಿ ನಿನ್ ಮನಸ್ಸಾಕ್ಷಿ ಒಪ್ಪುತ್ತಾ? ನಿನ್ ಗನ್ ನಿನ್ ಗನ್ನ ಮೇಲೆ ನಾನೆಲ್ಲ ನಾವೆಲ್ಲ ಬಹಳ ಇದ್ದಂಗೆ ಬಾಂಬಲಿದ್ದಂಗೆ ಸಾಮಾನ್ಯ. ನಾನು ಚಿಕ್ಕವನಿರುವಾಗ ಅತಿ ಬುದ್ಧಿವಂತಿಕೆ ಮಾಡಕ್ ಹೋದೆ ಒಂದ್ಸಾರಿ. ಏನ್ ಬುದ್ಧಿವಂತಿಕೆ ಅಂದ್ರೆ, ಈ ಪಟಾಕಿ ಎಲ್ಲ ಹೊಡೆದಿರೋ ನಮಗೆ ಅವಾಗ ಏನು ಗತಿ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಪಟಾಕಿ ಹೊಡೆದ್ರೆ ತುಸ್ಸಾಗಿರ್ತದಲ್ಲ, ಅದನ್ನ ತಗೊಂಡ್ಬಂದು ಅಮ್ಮ ಈ ಕಡೆ ಕೊಡೋದು, ಆ ಪಟಾಕಿ ಮೊದಲನೆಲ್ಲ ತಗೊಂಡು ಎಂತ ಮಹಾ ಬುದ್ಧಿವಂತಿಕೆ ಮಾಡಕ್ ಹೋದೆ ಅಂದ್ರೆ, ಆ ಪೌಡರ್ ಎಲ್ಲ ಶೇಖರಣೆ ಮಾಡಿದೆ, ಪೌಡರ್ನೆಲ್ಲ ಶೇಖರಣೆ ಮಾಡಿ ಎಲ್ಲರೂ ಕಲ್ತೆ. ಅವ್ನು ಚಿಕ್ಕ ಗೊತ್ತಿಲ್ಲ ನನಕನ್ನ, ನನಗೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ನಾನು ವಿಜ್ಞಾನಿ ಆಗ್ತೀನಿ ಅಂತ ಎಲ್ಲ ತುಸ್ಸಾಗಿರೋ ಪಟಾಕಿಗಳ ಮದ್ದುಗಳನ್ನೆಲ್ಲ ತಗೊಂಡು ಪೇಪರ್ ಒಳಗಡೆ ಹಾಕ್ಬಿಟ್ಟು ಬೆಂಕಿ ಮುಂದೆ ಹೋಗಿ, ಬೆಂಕಿ ಮುಂದೆ ಹೋಗ್ಬಿಟ್ಟು ಹಿಂಗೆ ಇದೆ ಪೇಪರ್ನಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ನಿಂತ್ಕೊಂಡ್ರೆ ಏನಾಗುತ್ತೆ ಹೇಳಿ, ಏನಾಗುತ್ತೆ ಏನಾಗುತ್ತೆ? ಅತಿ ಬುದ್ಧಿವಂತಿಕೆ ಮಾಡಕ್ ಹೋಗಿ ಆ ಪೌಡರ್ ಅಂತ ಕೈನಲ್ಲಿ ಇಟ್ಕೊಂಡು ನೋಡಿ ನಾನು ಎಕ್ಸ್ಪೀರಿಯೆಂಟ್ ಮಾಡ್ತೀನಿ ಅಂತ ಇಟ್ಕೊಂಡಾಗ ಏನಾಗುತ್ತೆ ಹೇಳಿ? ನಮಗೆ ಅದು ಮದ್ದು ಏನಾಗುತ್ತೆ, ಆ ಬೆಂಕಿಯಿಂದ ನಮಗೆ ಸಿಡಿಯುತ್ತೆ, ನನಗೆ ಆ ಹೊಟ್ಟೆ ಭಾಗದಲ್ಲೆಲ್ಲ ಗುಳ್ಳೆಗಳು ಎದ್ಬಿಡ್ತು ಇಮ್ಮಿಡಿಯೇಟ್ ಆಗಿ, ಕೈಗಳೆಲ್ಲ ಗುಳ್ಳೆಗಳು ಎದ್ಬಿಡ್ತು, ನೀರ್ ಗುಳ್ಳೆ ಎದ್ಬಿಡ್ತು. ಅದೇ ರೀತಿ ಎಷ್ಟೋ ಜನರು ಅತಿ ಬುದ್ಧಿವಂತಿಕೆ ಮಾಡಕ್ಕೋಗ್ತು, ಅತಿ ಬುದ್ಧಿವಂತಿಕೆ ಮಾಡಕ್ಕೋಗ್ತು. ನೀನ್ ಮನಸ್ಸಾಕ್ಷಿ ಬಿಡಲ್ಲ,
ನಿನ್ನ ಮನಸಾಕ್ಷಿ ಬಿಡಲ್ಲ. ನಿನ್ನ ಮನಸಾಕ್ಷಿಗೆ ವಿರುದ್ಧವಾಗಿ ನಡೀತಾ ಇದೆಯಾ ನೀನು? ಈ ಮನಸಾಕ್ಷಿನ ಕರೆಕ್ಟ್ ಆಗಿ ಸರಿಪಡಿಸ್ಕೊಂಡ್ಬಿಟ್ರೆ ಹ್ಯಾಪಿಯಸ್ಟ್ ಆಗಿರ್ತೀನಿ. ಹೆಂಗಿರ್ತೀವಿ? ಹ್ಯಾಪಿಯಸ್ಟ್ ಆಗಿರ್ತೀನಿ. ಯಾಕೆ ಹ್ಯಾಪಿ ಇಲ್ಲ? ಯಾಕೆ ಸಂತೋಷ ಇಲ್ಲ? ಯಾಕೆ ದೇವ್ರಿಗೆ ಕರೆಕ್ಟ್ ಆಗಿ ಯಾಕೆ ಆಗ್ತಾವ? ಯಾಕೆ ಭಯ ಪಡ್ಕೊಂತೀವಿ? ಹೆಂಗೆ ಅಂದ್ರೆ ಹಂಗಿರ್ತೀವಿ? ಯಾಕೆ? ಯಾಕೆ ಅಂದ್ರೆ ಮನಸಾಕ್ಷಿ ನಮ್ಮ ಚುಚ್ಚಲ್ಲ. ನಮ್ಮ ಮನಸಾಕ್ಷಿ ನಮ್ಮ ಜೊತೆ ಮಾತಾಡಲ್ಲ. ನಮ್ಮ ಮನಸಾಕ್ಷಿ ಇಲ್ಲ, ನೀನ್ ಮಾತಾಡ ಸರಿ ಇಲ್ಲ, ಇಲ್ಲ ಇಲ್ಲ ಇಲ್ಲ, ಇದು ತಪ್ಪು, ಒಂದು ಸುಳ್ಳು ನೀನು ಹೇಳ್ತಿರುವಾಗಲೇ ಇದು ಮನಸಾಕ್ಷಿ. ನೋ 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 ನೋ, ಇಲ್ಲ ಇಲ್ಲ, ನೀ ತಪ್ಪೇಳ್ತಾ ಇದೀಯಾ, ತಪ್ಪೇಳ್ತಾ ಇದೀಯಾ, ನೀನ್ ಸುಳ್ಳೇಳ್ತಾ ಇದೀಯ ಅಂತ ಈ ಮನಸಾಕ್ಷಿ ಚುಚ್ಚುತ್ತಾ ಇದ್ರೆ ನೀನೇನಾಗ್ತ ಗೊತ್ತಾ? ಚೇಂಜ್ ಆಗ್ತೀಯ. ಅಯ್ಯೋ ಬೇಡಪ್ಪ, ಯಾಕೆ ಸುಮ್ಮನೆ ಕಾಡಿಸ್ಬೇಕು ನಿನ್ ಮನಸಾಕ್ಷಿ? ನಿನ್ನ ನಿನ್ ಮನಸಾಕ್ಷಿ ನಿನ್ನ ಕಾಡಿಸಿ, ನಿನ್ನ ಕಾಡಿಸಿ ನೀನ್ ಹೆಂಗ್ ಮಾಡ್ಬೇಕು ಗೊತ್ತಾ? ಜಜ್ಜಬೇಕು. ಜಜ್ತಾ ಇಲ್ಲ ನಿನ್ ಮನಸಾಕ್ಷಿ, ಅದಕ್ಕೆ ನೀನ್ ಬದಲಾಗ್ತಾ ಇಲ್ಲ. ಯಾಕೆ ಜಜ್ತಾ ಇಲ್ಲ ಗೊತ್ತಾ? ಮನಸಾಕ್ಷಿ ಏನಾಗಿ ಕೆಟ್ಟ ಹೋಗಿದೆ. ಈ ಒಂದು ಮಿಸ್, ಒಂದು ಗಲಾಟೆ, ಒಂದು ಕೆಟ್ಟ ಮಾತು ನಿನ್ ಬಾಯಿ ಬಂದಿರುವಾಗ್ಲೆ ನಿನ್ ಮನಸಾಕ್ಷಿ ನಿನ್ನ ಜಜ್ಬೇಕು. ನಿನ್ನ ಆಗ್ಗೆ ಮುರಿಬೇಕು ನಿನ್ನ. ನೋ, ಆ ರೀತಿ ಆಗ್ಲಿಲ್ಲ ನಿನ್ನ ಹೃದಯದಲ್ಲಿ ಅಂತಂದ್ರೆ ನಮ್ಮ ಮನಸಾಕ್ಷಿ, ಪ್ರತಿಯೊಬ್ಬ ದೇವರ ಮಗುವಿನ ಮನಸಾಕ್ಷಿ ಸರಿ ಹೋದ್ರೆ ಇವತ್ತು ಲೋಕ ಬದಲಾಗುತ್ತೆ. ಜನ ರಕ್ಷಣೆ ಹೋಗ್ತಾರೆ, ಜನ ರಕ್ಷಣೆ ಹೋಗ್ತಾರೆ, ಜನ ದೇವರನ್ನ ಕಟ್ಕೊಳ್ತಾರೆ, ಜನ ಅಪಾರವಾದ ಸಂಖ್ಯೆಯಲ್ಲಿ ಯೇಸುವನ್ನ ಕಂಡುಕೊಳ್ತಾರೆ, ಅಪಾರವಾದ ಸಂಖ್ಯೆಯಲ್ಲಿ ಯೇಸುವನ್ನ ಆರಾಧಿಸ್ತಾರೆ. ಜೀವಿತ ಸರಿಪಡಿಸ್ಕೊಳ್ಳೋಣ. ಯಾರಿಗೂ ನೀನು ಯಾರು ಬಗ್ಗದೆ ಹೋದ್ರು ಒಬ್ಬರಿಗೆ ಮಾತ್ರ ಬಗ್ಗೋದ್ನೆ. ಅದು ಯಾರು ಗೊತ್ತಾ? ನಿನ್ನ ಮನಸಾಕ್ಷಿ. ಕೆಲವೆಲ್ಲ ಯಾಕೆ ಬೇಕು ಸಂತ ಹೋಗ್ತಾರೆ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು? ಯಾಕೆ ಯಾಕೆ? ಅವರ ಮನಸಾಕ್ಷಿ ಚುಚ್ಚುವಿಕೆ, ಅವ್ರ ಮನಸಾಕ್ಷಿ ಅವ್ರನ್ನ ಬಾಧಿಸ್ತಾ ಇರ್ತದೆ. ಅವ್ರ ಮನಸ್ಸಾಗ ಅದಕ್ಕೆ ದಾರಿ ಏನು? ಯೇಸು ಕ್ರಿಸ್ತನ ಮಾತ್ರ. ಯೇಸು ಕ್ರಿಸ್ತನ ಹತ್ರ ಹೋಗಿ, ಸ್ವಾಮಿ ನನ್ನ ಮನಸಾಕ್ಷಿ ಶುದ್ಧೀಕರಿಸು, ನನ್ನ ಮನಸ್ಸಿನಲ್ಲಿ ಏನೇನಿದೆ ಎಲ್ಲ ತೆಗೆದಾಕಿ ನನ್ನ ಶುದ್ಧೀಕರಿಸು, ಒಬ್ಬ ನೂತನ ಮನುಷ್ಯನಾಗಿ ಮಾರ್ಪಡಿಸು, ನೂತನ ವ್ಯಕ್ತಿಯಾಗಿ ಮಾರ್ಪಡಿಸು. ಪ್ರಾರ್ಥನೆ ಮಾಡುವ ಯೇಸು ಸ್ವಾಮಿ ತನ್ನ ರಕ್ತದಿಂದ ಶುದ್ಧೀಕರಿಸ್ತಾರೆ, ತನ್ನ ರಕ್ತದಿಂದ ನೂತನ ಪಡಿಸ್ತಾರೆ, ತನ್ನ ರಕ್ತದಿಂದ ನನ್ನ ಬೆಳೆಸ್ತಾರೆ, ತನ್ನ ರಕ್ತದಿಂದ ನೂತನ ಪಡಿಸಿ ನೂತನ ಮನಸ್ಸು ನೂತನ ಜೀವಿತ. ಆಗ ಹೊಸ ಮನಸ್ಸಾಕ್ಷಿ ಸಿಗುತ್ತೆ, ನೂತನ ಮನಸ್ಸಾಕ್ಷಿ ಸಿಗುತ್ತೆ. ಆಗ ಹೆಂಗಿರುತ್ತೆ ಲೈಫ್ ಅಂದ್ರೆ ಬಹಳ ಹ್ಯಾಪಿಯಸ್ಟ್ ಆಗಿರುತ್ತೆ, ಆ ಬಹಳ ಸಂತೋಷವಾಗಿರುತ್ತೆ, ಬಹಳ ನೆಮ್ಮದಿ ಆಗಿರುತ್ತೆ. ಚಿಕ್ಕದಾಗಿ ನಾವು ಯಾರು ಬೈದಾಗ ತಕ್ಷಣ ಇಲ್ಲಿ ತಪ್ಪು ಅಂದಾಗ ದೇವರೇ ನನ್ನ ಕ್ಷಮಿಸ್ಬಿಡು ಕ್ಷಮಿಸ್ಬಿಡು, ಇಲ್ಲದಾಗ ಆಗಲ್ಲ, ಅನುಕ ಮಾಡಲ್ಲ, ನಾನು ಮಾಡಲ್ಲ ಮಾಡಲ್ಲ ಮಾಡಲ್ಲ, ಕ್ಷಮಾಪ್ನೆ ಕೇಳ್ಬಿಟ್ಟಾಗ ತಿರುಗಿ ನೂತನ ಆಗ್ತಾ. ಹೀಗೆ ಕ್ರಿಸ್ತಿಯ ಜೀವಿತದಲ್ಲಿ ಹಂತ ಹಂತವಾಗಿ ನೀವು ಏನ್ ಮಾಡ್ತೀಯ? ಹಂತ ಹಂತವಾಗಿ ಬೆಳಿತೀಯ. ನನ್ನ ಸಾಕ್ಷಿ ಪೌಲನ ಅದಕ್ಕೆ ಹೇಳ್ತೇನೆ, ನಾನು ಪವಿತ್ರ ಆತ್ಮನ ಅಧೀನವಾಗಿರುವ ಮನಸ್ಸಿನ ಸಾಕ್ಷಿ. ಹಲ್ಲೆಲೂಯಾ. ಹಾಗಾದ್ರೆ ನಿನ್ನ ಮನಸ್ಸಾಕ್ಷಿ ಹೇಗಿದೆ? ಕೆಲವರು ಮನಸ್ಸಾಕ್ಷಿಗಳು ಮಸಿ ಹಿಡಿತಾ ಇದೆ, ಕೆಲವರು ಮನಸ್ಸಾಕ್ಷಿಗಳು ಜೀವಂತವಾಗಿದೆ, ಕೆಲವು ಮನಸ್ಸಾಕ್ಷಿಗಳು ಹೊಡೆದೋಗ್ತಾ ಇದೆ, ಕೆಲವು ಮನಸ್ಸಾಕ್ಷಿಗಳು ಏನು ಇಲ್ಲ, ತಟಸ್ಥವಾಗಿದೆ. ಸತ್ತೋಗಿರೋ ಹೆಂಗಿರ್ತಾನೆ? ಸತ್ತೋಗಿರೋನು. ನಿನ್ನ ಜೀವಿತವನ್ನ ದೇವರು ಯಾಕೆ ಅನೇಕ ವರ್ಷಗಳನ್ನ ಕೊಡ್ತಾರೆ? ಯಾಕೆ ದೇವರು ಅನೇಕ ವರ್ಷಗಳನ್ನ ಯಾಕೆ ಕೊಡ್ತಾರೆ? ಕೆಲವರು 70 ವರ್ಷ ಬದುಕ್ತಾರೆ, ಕೆಲವರು 80 ವರ್ಷ ಬದುಕ್ತಾರೆ, ಕೆಲವರು 90 ವರ್ಷ ಬದುಕ್ತಾರೆ, ಕೆಲವರು 100 ವರ್ಷ ಬದುಕ್ತಾರೆ, ಕೆಲವರು 100 ಅಥವಾ 120 ದಾಟಿ ಹೋಗ್ತಾ ಇರ್ತಾರೆ. ಯಾಕೆ ದೇವರು ಅಷ್ಟು ಕಾಲಘಟ್ಟನೆ ಕೊಡ್ತಾರೆ ಗೊತ್ತಾ? ಈ ನಾವೆಲ್ಲ ತಿಳ್ಕೊಂಡೋದು ಗಟ್ಟಿ, ನಾನು ಗಟ್ಟಿಯಾಗಿದ್ದೀನಿ ಅದಕ್ಕೆ ಬದುಕಿದ್ದೀನಿ, ಪುಷ್ಟಿ ಆಗಿದ್ದೀನಿ ಅದಕ್ಕೆ ಬದುಕಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅದಕ್ಕೆ ಬದುಕಿದ್ದೀನಿ, ನಾನು ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ ಅದಕ್ಕೆ ಬದುಕಿದ್ದೀನಿ, ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಬದುಕಿದ್ದೀನಿ. ಇಲ್ಲ, ಅದಕ್ಕೆಲ್ಲ ದೇವರು ಕೊಡೋದು. ಯಾಕೆ ನಿನ್ಗೆ ವರ್ಷಗಳ ಪೂರ್ತಿ ಕೊಡ್ತಾ ಇದ್ದಾರೆ ಅಂತಂದ್ರೆ 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ. ಅಪೊಸ್ತಲ ಕೃತ್ಯಗಳು 13:26-27. ಒಂದೇ ವೇಳೆ ಅಲ್ಲ, ಒಂದು ವೇಳೆ
ಅವರು ತಡವಾಡಿ ಕಂಡುಕೊಂಡಾರೇನೋ. ಅದಕ್ಕೆ ವರ್ಷಗಳು ಕೊಡೋದು ನಿನಗೆ. ನೀನು ಯಾಕೆ 70 ವರ್ಷ ಬದುಕ್ತಾ ಇದ್ದೆ? ನೀನೇನೋ ಒಳ್ಳೇದು ಮಾಡಿದ್ರಿಂದಲ್ಲ, ನೀನೇನೋ ಶಕ್ತಿಯುತವಾದ ಊಟ ತಿಂದ್ರಿಂದಲ್ಲ, ನೀನೇನೋ ಬಲಿಷ್ಠವಾದವನು ಅಂತಲ್ಲ. ಯಾಕೆ ಗೊತ್ತಾ ನಿನಗೆ ವರ್ಷಗಳು ಕೂಡಿಸಿ ಕೊಡ್ತಾ ಇದ್ದಾರೆ? ಒಂದು ವೇಳೆ ಪ್ರತಿಯೊಬ್ಬ ಮನುಷ್ಯ ತಡವಾದಿ ಅಂದ್ರೆ ಅಟ್ಲೀಸ್ಟ್ ಅವನಿಗೆ ಇಷ್ಟು ವರ್ಷಗಳು ಕೊಟ್ರೆ ದೇವರನ್ನು ತಿಳ್ಕೊಳ್ತಾನೇನು, ನನ್ನನ್ನು ತಿಳ್ಕೊಳ್ತಾನೇನು, ನನ್ನ ಕಡೆಗೆ ಬರ್ತಾನೇನು ಅಂತ ನಿನಗೆ ವರ್ಷಗಳು ಕೊಟ್ಟಿದ್ದ. ನೀನು ಅದನ್ನ ಅಸಹ್ಯ ಮಾಡ್ತೀಯ ಇಲ್ಲ ಸ್ವೀಕಾರ ಮಾಡ್ತೀಯ? ಮನಸಾಕ್ಷಿಗೆ ವಿರುದ್ಧವಾಗಿ ನಡಿಬೇಡ. ಮನಸಾಕ್ಷಿಯನ್ನು ಕಾಪಾಡಿಕೊ, ಮನಸಾಕ್ಷಿಯಲ್ಲಿ ಕ್ರಿಸ್ತನ ಇಟ್ಕೊ, ಮನಸಾಕ್ಷಿಯಲ್ಲಿ ಶುದ್ಧೀಕರಣ ಹೊಂದಿ ಕ್ರಿಸ್ತನಿಗಾಗಿ ಬದುಕು, ಕ್ರಿಸ್ತನಿಗಾಗಿ ಜೀವಿಸು. ನಿನ್ನ ಮನಸಾಕ್ಷಿ ಪವಿತ್ರಾತ್ಮಾಧೀನವಾಗಿರಲಿ, ಪರಿಶುದ್ಧಾತ್ಮನಿಗೆ ಅಧೀನವಾಗಿರಲಿ. ಹಲ್ಲೆಲೂಯ. ನನಗಂತೂ ಕ್ರಿಸ್ತನನ್ನು ಮಹಿಮೆ ಪಡಿಸುವುದೊಂದೇ, ಕ್ರಿಸ್ತನನ್ನು ಮಾತ್ರ ಮಹಿಮೆ ಪಡಿಸುವುದು, ಕ್ರಿಸ್ತನ ನಾಮ ಒಂದನ್ನೇ ಘನಪಡಿಸುವುದು. ನಿನ್ನ ಮನಸಾಕ್ಷಿ ಹೆಂಗಿದೆ? ಹಾಗಾದ್ರೆ ನಿನ್ನ ಮನಸಾಕ್ಷಿ ಜೀವಂತವಾಗಿದ್ರೆ ನೀನು ಸಭೆಗೆ ಏನ್ ಬಂದ್ರೆ ಅಲ್ಲಿ ಪವಿತ್ರ ಅಲ್ಲಿ ಮಾತಾಡ್ತಾ ಇರ್ತ. ಯಾಕೆ ಯಾಕೆ ಐದಾರು ಮನಸಾಕ್ಷಿ ಸುತ್ತೋಗಿದ್ರೆ ನಿನ್ಗೆ ಏನು ಅನ್ಸಲ್ಲ, ನಿಂಗೆ ನಾರ್ಮಲ್ ಆಗಿರ್ತೀವಿ. ನೀನು ಏನ್ ಮಾಡ್ತಾ ಇದ್ದ ನಿನಗೆ ಅಲ್ಲಿ ಅರಿವಿರಲ್ಲ, ನೀನ್ ಏನ್ ಮಾಡಿದ್ರು ನಿಂಗೆ ಸರಿ ಅನಿಸ್ತಾ ಇರ್ತ. ಏನ್ ಮಾಡಿದ್ರು ನಿಂಗೆ ಸರಿ ಅನಿಸ್ತಾ ಇರ್ತ. ಇದನ್ನ ಅಸಾಧ್ಯ ಮಾಡ್ಬೇಡ, ದಯವಿಟ್ಟು ಇದನ್ನ ಅಸಾಧ್ಯ ಮಾಡ್ಬೇಡ. ಮುಂದೆ ದೊಡ್ಡ ಅನಾಹುತಗಳನ್ನ ಅನುಭವಿಸ್ತಾರೆ. ನಮಗೆ ಗೊತ್ತೇ ಆಗಲ್ಲ ಮನಸ್ಸಾಕ್ಷಿ ಜೀವಂತವಾಗಿದೆ ಇಲ್ಲೋ. ಪರೀಕ್ಷೆ ಮಾಡ್ಕೋ, ಸರಿಪಡಿಸ್ಕೋ, ಪಶ್ಚಾತ್ತಾಪ ಹೊಂದಿ ದೇವರ ಕಡೆ ತಿರುಗಿಕೋ. ದೇವರು ಶುದ್ಧೀಕರಿಸ್ತಾನೆ, ದೇವರನ್ನ ಬಲಪಡಿಸ್ತಾನೆ, ದೇವರನ್ನ ಶಕ್ತಿಗೊಳಿಸ್ತಾನೆ. ಮನಸ್ಸಾಕ್ಷಿಗೆ ಜೊತೆಗೆ ವಾಕ್ಯವನ್ನು ಇಟ್ಕೋ, ಆ ಮನಸ್ಸಾಕ್ಷಿ ಜೊತೆಗೆ ಪವಿತ್ರಾತ್ಮವನ್ನು ಇಟ್ಕೋ. ಮುಂದೆ ಸಾಕು, ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀಯ. ನೀನು ಮಾರ್ಗದಲ್ಲೆಲ್ಲ ನೀನು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದೆ.